ನಮಸ್ಕಾರ ಕೇಳುಗರೆ, ನಾನು ದಿವಾಕರ್ ಹೆಗಡೆ. ಈಗ ನಮ್ಮ ಸಂಗಡ ಇದ್ದಾರೆ ಶ್ರೀ ಎಸ್ ವಿಶ್ವನಾಥ್ ಭಟ್ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತೇನೆ. ನಮಸ್ಕಾರ ವಿಶ್ವನಾಥ್ ಭಟ್ರೆ. ನಮಸ್ಕಾರ ಹೆಗಡೆ ಅವರೇ. ಅರ್ಥಲೋಕದ ತಲ್ಲಣಗಳು, ಕರೋನಾ ನಂತರದ ಹಣಕಾಸು ವ್ಯವಹಾರದ ವಿಶ್ಲೇಷಣೆಯ 5ನೇ ಕಂತು ಹಾಗೂ ಕೊನೆಯ ಕಂತು ಅಂತ ನಾನು ಅಂದ್ಕೊಳ್ತೇನೆ. ಇವತ್ತು ಈ ಆತಂಕ ಒಂದು ಅವಕಾಶವಾಗಿ ಬದಲಾಗಬಹುದೇ ಅನ್ನೋದು ನಿಮ್ಗೆ ಇರುವ ಪ್ರಶ್ನೆ. ಅವಕಾಶ, ಭಾರತೀಯರು ಆಶಾವಾದಿಗಳು ಹೆಗಡೆಯವರೇ. ನಾವು ಗ್ಲಾಸ್ ನಲ್ಲಿ ಇರೋ ನೀರನ್ನ ನೋಡಿ ಗ್ಲಾಸ್ ಅರ್ಧ ತುಂಬಿದೆ ಅಂತ ಹೇಳೋ ಮನೋಧರ್ಮದವರೇ ಹೊರತು ಅರ್ಧ ಖಾಲಿ ಇದೆ ಅಂತ ಯೋಚಿಸೋದು ಕಡಿಮೆ. ಅಫ್ಕೋರ್ಸ್ ಅಭಿವೃದ್ಧಿಗೆ ಈ ಮನೋಧರ್ಮ ಪ್ರಾಮುಖ್ಯ. ಹೌದು, COVID-19 ಆರ್ಥಿಕ ದುಸ್ಥಿತಿಯಲ್ಲಿರುವ ಭಾರತಕ್ಕೆ ಪುಟಿದೇಳುವ ಅವಕಾಶ ಇದೆಯಾ ಅಂತ ಯೋಚಿಸಿದ್ರೆ ಜಗತ್ತಲ್ಲಿ ಈ ರೀತಿಯ ಅವಕಾಶ ಅಂದ್ರೆ ಪುಟಿದೇಳುವ ಅವಕಾಶ ಅತಿ ಹೆಚ್ಚು ದೊರೆತಿರುವ ದೇಶಗಳಲ್ಲಿ ನನ್ನ ಪ್ರಕಾರ ಭಾರತ ಅಗ್ರಸ್ಥಾನದಲ್ಲಿದೆ. ನಮ್ಮೆಲ್ಲರಿಗೂ ಗೊತ್ತು, ಚೀನಾ ಅಂತ ಹೇಳಿದ್ರೆ ಫ್ಯಾಕ್ಟರಿ ಆಫ್ ದ ಗ್ಲೋಬ್ ಅಲ್ವಾ. ಜಗತ್ತಿನ ಉತ್ಪಾದನೆಯ ಕಾರ್ಖಾನೆ, ಸ್ಟೀಲು, ಕೆಮಿಕಲ್ಸ್, ಆಟದ ಸಾಮಾನು, ಮೊಬೈಲ್ಸ್, ಸಿದ್ಧ ಉಡುಪುಗಳು, ಎಲೆಕ್ಟ್ರಾನಿಕ್ ವಸ್ತುಗಳು, ಆಟೋಮೊಬೈಲ್ ಬಿಡಿಭಾಗಗಳು ಇವೆಲ್ಲ ಜಗತ್ತಿಗೆ ಸಿಂಹಪಾಡಿನಲ್ಲಿ ಪೂರೈಸೋ ದೇಶ ಅಂತ ಹೇಳಿದ್ರೆ ಚೀನಾ. ಇಷ್ಟೇ ಅಲ್ಲ, ಇಡೀ ವಿಶ್ವದ ಬೇಡಿಕೆಯ 80% ಲ್ಯಾಪ್ಟಾಪ್, ಶೇಕಡ 70% ಮೊಬೈಲ್, ಶೇಕಡ 85% ಏರ್ ಕಂಡೀಷನರ್ಸ್, ಎಸಿ ಇವೆಲ್ಲ ಪೂರೈಸೋ ದೇಶ ಯಾವ್ದು ಗೊತ್ತಾ? ಡ್ರ್ಯಾಗನ್ ಚೈನಾ. ಆದ್ರೆ ಕೊರೋನಾ ವೈರಸ್ ಮೊದಲು ಆರಂಭ ಆಗಿದ್ದು ಚೀನಾದ ವುಹಾನ್ ನಲ್ಲಿ. ನಮಗೆ ನೆನಪಿರ್ಲಿ, ಬಹುರಾಷ್ಟ್ರೀಯ ಕಂಪನಿಗಳು ನೂರಾರಲ್ಲ 500-700 ಫ್ಯಾಕ್ಟರಿಗಳು ಇಲ್ಲಿವೆ. ಕೋವಿಡ್ ನ ಸೋಂಕು ಹರಡುವುದನ್ನ ತಡೆಹಿಡಿಯಲು ಚೀನಾ ಸರ್ಕಾರ 76 ದಿನಗಳ ಲಾಕ್ಡೌನ್ ಅನ್ನ ಘೋಷಣೆ ಮಾಡ್ತಲ್ಲ, ಇದರಿಂದಾಗಿ ವಿಶ್ವದ ಬೇಡಿಕೆಯನ್ನ ಪೂರೈಸಲಿಕ್ಕೋಸ್ಕರ ಚೀನಾದ ವುಹಾನ್ ನಲ್ಲಿರೋ ಒಂದು 500-600 ಬಹುರಾಷ್ಟ್ರೀಯ ಕಂಪನಿಗಳಿಗೆ ಸಪ್ಲೈ ಕ್ರೈಸಿಸ್ ಮತ್ತೆ ಡಿಮಾಂಡ್ ಡಿಸ್ಟ್ರಕ್ಷನ್ ತಲೆದೋರ್ತು. ಅಂದ್ರೆ ಪೂರೈಕೆನಲ್ಲೂ ಅವರಿಗೆ ನಷ್ಟ ಆಯ್ತು, ಬೇಡಿಕೆಯಲ್ಲೂ ಸಹ ಡಿಸ್ಟ್ರಕ್ಷನ್, ಡಿಮಾಂಡ್ ಡಿಸ್ಟ್ರಕ್ಷನ್ ಅಂದ್ರೆ ಬೇಡಿಕೆಯ ನಾಶ ಆಗಿದ್ರಿಂದ ಅವರಿಗೆ ತಲೆ ಸಮಸ್ಯೆ ಆಯ್ತು. ಇದರ ಜೊತೆನಲ್ಲಿ ಚೀನಾ ಮತ್ತೆ ಅಮೆರಿಕದ ನಡುವೆ ವಾಣಿಜ್ಯ ಸಮರ ಇದೆ, ಟ್ರೇಡ್ ವಾರ್ ಅಂತ ನಮ್ಗೆಲ್ಲ ಗೊತ್ತಿದೆ. ಇವುಗಳಿಂದಾಗಿ ತಮ್ಮ ಎಲ್ಲ ಉತ್ಪಾದನೆಯನ್ನ ಒಂದೇ ಕಡೆ ಅಂದ್ರೆ ಚೀನಾದಲ್ಲೇ ಮಾಡುವುದು ಅತಿ ದೊಡ್ಡ ರಿಸ್ಕ್ ಅಂತ ಹೇಳಿ ಈ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಬಹಳ ಲೇಟ್ ಆಗಿ ಗೊತ್ತಾಗಿದೆ. ಅದ್ ಹೇಳ್ತಾರೆ ನೋಡಿ, ಪುಟಿಂಗ್ ಆಲ್ ಎಕ್ಸ್ ಇನ್ ಒನ್ ಬ್ಯಾಸ್ಕೆಟ್ ಇಸ್ ಎ ಡೆಡ್ಲಿ ರಿಸ್ಕ್ ಅಂತ. ಆದ್ರಿಂದ ಈ ಬಹುರಾಷ್ಟ್ರೀಯ ಸಂಸ್ಥೆಗಳು ಚೈನಾ ಪ್ಲಸ್ ಒನ್, ಈ ಫ್ರೇಸ್ ಇಂಪಾರ್ಟೆಂಟ್, ಚೈನಾ ಪ್ಲಸ್ ಅನ್ ಒನ್ ಅಂದ್ರೆ ಚೀನಾದ ಜೊತೆನಲ್ಲಿ ಇನ್ನೊಂದು ರಾಷ್ಟ್ರವೂ ಸಹ ಇರಲಿ ಉತ್ಪಾದನೆಗೆ ಅನ್ನೋ ಒಂದು ನೀತಿಯನ್ನ ಅನುಸರಿಸಲು ನಿರ್ಧರಿಸಿವೆ. ಅಷ್ಟೇ ಅಲ್ಲ, ವರದಿಗಳು ಬಂದಿರೋ ಪ್ರಕಾರ ಚೀನಾದಲ್ಲಿ ಉತ್ಪಾದನಾ ಚಟುವಟಿಕೆ ಬಿರುಸಾಗಿ ಸಾಕ್ತಿದೆಯಂತೆ. ಇದು ನಿಜವೇ ಆಗಿದ್ರೆ ಪ್ರತಿಕೂಲ ಪರಿಸ್ಥಿತಿಯನ್ನ ಪ್ರಯೋಜನಕ್ಕೆ ಚೀನಾ ಪರಿವರ್ತಿರೋದು ಇದು 3ನೇ ಬಾರಿ. ಯಾಕಂದ್ರೆ ಮೊದಲಿನ ಸಲ ನಿಮ್ಗೆ ನೆನಪಿರಬಹುದು, ಸೆಪ್ಟೆಂಬರ್ 11, 2001 ಅಮೆರಿಕದ ನ್ಯೂಯಾರ್ಕ್ ನ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ಇಸ್ಲಾಮಿಕ್ ಉಗ್ರಗಾಮಿ ಗುಂಪುಗಳು ಬಾಂಬ್ ಅಟ್ಯಾಕ್ ಮಾಡಿದ್ರಲ್ಲ, ಆಗ ಚೀನಾ ಜಗತ್ತಿನ ಎಕನಾಮಿಕ್ ಪವರ್ ಹೌಸ್ ಆಗಿ ಹೊರಹೊಮ್ಮಿದ್ದು ಆವಾಗ. 2ನೇ ಬಾರಿ 2008 ನಿಮಗೆ ನೆನಪಿರಬಹುದು ಹೆಗಡೆಯವರೇ, ಗ್ಲೋಬಲ್ ಫೈನಾನ್ಷಿಯಲ್ ಮೆಲ್ಟ್ ಡೌನ್ ಅಂತ ಕರಿತೀವಿ, ಜಾಗತಿಕ ಆರ್ಥಿಕ ಬಿಕ್ಕಟ್ಟು ಉದ್ಭವಿಸಿದಾಗ ಚೀನಾ ತನ್ನ ಸ್ಥಿತಿಯನ್ನು ಇನ್ನೂ ಕನ್ಸಾಲಿಡೇಟ್ ಮಾಡ್ಕೊಂತು. ಈಗ ಎಲ್ಲಾದ್ರೂ ಹಿಸ್ಟ್ರಿ ರಿಪೀಟ್ ಇಟ್ಸೆಲ್ಫ್ ಅಂತಾರಲ್ಲ, ಅಂದ್ರೆ ಇತಿಹಾಸ ಮರುಕಳಿಸಿದ್ರೆ ಚೀನಾ ಒಂದು ಯೂನಿಪೋಲಾರ್ ಅಂದ್ರೆ ಜಾಗತೀಕರಣದ ಏಕಮೇವಾದ್ವಿತೀಯ ನಾಯಕನಾಗಿ ಹೊರಹೊಮ್ಮತ್ತೆ. ಮೋಸ್ಟ್ ಡೇಂಜರಸ್ ಥಿಂಗ್. ಈ ಪರಿಸ್ಥಿತಿ ಜಪಾನ್, ಜರ್ಮನಿ, ಫ್ರಾನ್ಸ್, ಇಂಗ್ಲೆಂಡ್ ಅದರಲ್ಲೂ ಅಮೆರಿಕಕ್ಕೆ ಬೇಡವೇ ಬೇಡ. ಎಲ್ಲರಿಗೂ ಗೊತ್ತಿದೆ ಚೀನಾದಿಂದಲೇ ಈ ಮಟ್ಟದಲ್ಲಿ ಕೊರೋನಾ ಸೋಂಕು ಹರಡಿರೋದು, COVID-19 ಹರಡಿರೋದು ಅಂತ ವಿಶ್ವ ಸಮುದಾಯ ಚೀನಾವನ್ನ ಟೀಕಿಸ್ತಾ ಇದೆ. ಚೀನಾ ನೇತೃತ್ವದ ಜಾಗತೀಕರಣದ ಬಗ್ಗೆ ಇಡೀ ವಿಶ್ವ ಬಹಳ ಜಾಗರೂಕವಾಗಿದೆ. ಈ ವಾತಾವರಣದಲ್ಲಿ COVID-19 ವಿಶ್ವದಲ್ಲಿ ನಮ್ಮ ಭಾರತ ಇದೆಯಲ್ಲ, ಇದು ಒಂದು ಕಡೆ ರೈಸಿಂಗ್ ಚೈನಾ, ಇನ್ನೊಂದು ಕಡೆ ಡಿಸ್ರಪ್ಟಿವ್ ಅಮೆರಿಕಾವನ್ನ ನಾವು ಮ್ಯಾನೇಜ್ ಮಾಡಬೇಕಾಗಿದೆ. ಎರಡೂ ರಾಷ್ಟ್ರಗಳು ಕಳೆದ 6 ವರ್ಷಗಳಿಂದ ಈ ಒಂದು ರೈಸಿಂಗ್ ಭಾರತ ಅಂತ ಕರಿತೀವಿ ನಾವು, ಹಾಗೂ ಅದು ಮತ್ತು ಭಾರತದ ಒಂದು ಡಿಸಿಸಿವ್ ನಾಯಕತ್ವ ಏನಿದೆ ಅದು ಮೋದಿಯವರು, ನರೇಂದ್ರ ಮೋದಿಯವರ ಸಾಧನೆ, ವ್ಯಕ್ತಿತ್ವ ಮತ್ತು ಹೆಜ್ಜೆಗಳನ್ನ ತೀಕ್ಷ್ಣವಾಗಿ ಗಮನಿಸುತ್ತಿದ್ದಾರೆ. COVID-19 ಸಂದರ್ಭದಲ್ಲಿ ಭಾರತ ದೇಶ 2 ಉತ್ತಮವಾದ ಹೆಜ್ಜೆಯನ್ನು ಇಟ್ಟಿದ್ದೀರಿ, ವಂಡರ್ಫುಲ್ ಸ್ಟೆಪ್ಸ್. ಮೊದಲನೇದಾಗಿ
ಲೈಫ್ ಸೇವಿಂಗ್ ಡ್ರಗ್ಸ್ ಅಂತೀವಿ, ಅಂದ್ರೆ ಜೀವ ಉಳಿಸುವಂತಹ ಸುಮಾರು 16 ಔಷಧಿಗಳ ರಫ್ತನ್ನ ಭಾರತ COVID-19 ಕಾರಣದಿಂದಾಗಿ ನಿಷೇಧ ಮಾಡಿತ್ತು. April 2nd ಈ ನಿಷೇಧವನ್ನ ಕೆಲವು ಔಷಧಿಗಳಿಗೆ ಮಾತ್ರ ತೆಗೆದಿದ್ದಾರೆ ರಿಸ್ಟ್ರಿಕ್ಟಿವ್ ಆಗಿ. ಅಷ್ಟೇ ಅಲ್ಲ, ನಿಮ್ಗೆ ಕೇಳಿರ್ಬೇಕು, ನೀವು ಗೊತ್ತಿದೆ ನಿಮ್ಗೆ, HCQ ಅಂತಾರೆ, ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಅನ್ನು, ಈ ಒಂದು ಔಷಧಿ COVID-19 ತುಂಬಾ ಪರಿಣಾಮಕಾರಿ ಅನ್ನೋ ಒಂದು ಅಭಿಪ್ರಾಯ ಅಮೆರಿಕ ಹೊಂದಿದೆ. ಭಾರತ ದೇಶ ತನ್ನ ದೇಶಕ್ಕೆ ಎಷ್ಟು ಬೇಕೋ ಅಷ್ಟು ಕೆಲವು ಕೋಟಿ ಮಾತ್ರೆಗಳನ್ನ ತಯಾರು ಮಾಡಿ ಇಟ್ಕೊಂಡು, ನಂತರ ಮೊದಲನೇದಾಗಿ ಶ್ರೀಲಂಕಾ, ಅಂದ್ರೆ ಪಾಕಿಸ್ತಾನ ಬಿಟ್ಟು ಎಲ್ಲ ನೆರೆಹೊರೆ ರಾಷ್ಟ್ರಗಳು, ಅಮೆರಿಕ, ಜಪಾನ್, ಜರ್ಮನಿ ಸೇರಿದಾಗೆ ಸುಮಾರು 52 ರಾಷ್ಟ್ರಗಳಿಗೆ ಸರ್ಕಾರಗಳಿಗೆ, ಅಲ್ಲಿರುವ ಖಾಸಗಿಯವರಿಗೆಲ್ಲ ಸರ್ಕಾರಗಳಿಗೆ ಸಪ್ಲೈ ಮಾಡಿದೆ. ಕೆಲವು ರಾಷ್ಟ್ರಗಳಿಗೆ ಫ್ರೀಯಾಗಿ ಪುಕ್ಕಟೆಯ ಕೊಟ್ಟಿದೆ. ಖಾಸಗಿ ಕಂಪನಿಗಳಿಗೆ ಕೊಟ್ರೆ ಅವರು ಲಾಭಕ್ಕೆ ಮಾರಾಟ ಮಾಡ್ಕೊಡ್ತಾರೆ ಮಾಡ್ಕೋತಾರೆ, ಜನಸಾಮಾನ್ಯರಿಗೆ ತಲುಪಬೇಕು ಅಂತ ಹೇಳಿ ಸರ್ಕಾರಕ್ಕೆ ಕಳುಹಿಸಿದ್ದು. ನೋಡಿ ಭಾರತದ ಸಾಧನೆ, ಇದನ್ನ ಇಡೀ ಜಗತ್ತು ಶ್ಲಾಘನೆ ಮಾಡುತ್ತಲ್ವಾ. ನಮ್ಮ ಅಪ್ರೋಚ್ ಲಾಭದ ಯೋಚನೆಯಲ್ಲಿಲ್ಲ, ಮಾನವ ಸಂಕುಲ ಬದುಕಬೇಕು ಅನ್ನೋ ಒಂದು ಸಿದ್ಧಾಂತಕ್ಕೆ ಇವರು ಒಳಪಟ್ಟವರು ಅಂತ. ಎರಡನೇದಾಗಿ, 2 ತಿಂಗಳ ಹಿಂದೆ ಭಾರತ ಹಲವು ಶ್ರೀಮಂತ ರಾಷ್ಟ್ರಗಳಲ್ಲಿ COVID-19 ತುತ್ತಾದ ಜನರ ಸಂಖ್ಯೆ ಮತ್ತು ಸಾವು ಎಲ್ಲದು ಆಲ್ಮೋಸ್ಟ್ ಸಮನಾಗಿತ್ತು. ಭಾರತ ದೇಶದ್ದು ಈ ಕೆಲವು ಅಭಿವೃದ್ಧಿ ರಾಷ್ಟ್ರಗಳಿರೋ ಇವರದ್ದು ಈ ಸಾವು ಮತ್ತೆ ಸೋಂಕಿನ ಸಂಖ್ಯೆ ಸಮನಾಗಿತ್ತು. ಆದ್ರೆ ಇವತ್ತೇನಾಗಿದೆ, ಭಾರತದಲ್ಲಿ 35,000 ಜನರಿಗೆ ಸೋಂಕು ತಲುಪಿದೆ, 11,150 ಜನರಿಗೆ ಜನ ಮೃತರಾಗಿದ್ದಾರೆ. ಆದರೆ ಆ ದೇಶದ ಪರಿಸ್ಥಿತಿ ನೋಡಿ, 2 ತಿಂಗಳ ಹಿಂದೆ ನಮಗ್ ಸಮನಾಗಿದ್ರು, ಇವತ್ತು ಲಕ್ಷಗಟ್ಟಲೆ ಜನ, ಮಿಲಿಯನ್ಸ್ ನಲ್ಲಿ ಜನ ಸೋಂಕಿಗೆ ತುತ್ತಾಗಿದ್ದಾರೆ. 20,000, 30,000, 60,000 ಜನ ಮೃತರಾಗಿದ್ದಾರೆ. ಅಂದ್ರೆ ಸೋಂಕು ಭಾರತ ದೇಶದ 30 ಪಟ್ಟು ಜಾಸ್ತಿ, ಮೃತರಾದವರ ಸಂಖ್ಯೆ 50 ಪಟ್ಟು ಜಾಸ್ತಿ. ಯೋಚನೆ ಮಾಡಿ ಹೆಗಡೆಯವರೇ, ಪ್ರಜಾಪ್ರಭುತ್ವ ಇರೋ ದೇಶ, 130 ಕೋಟಿ ಜನ ಇರುವಂತಹ ಡೆಮಾಕ್ರಸಿ ಇರೋ ಈ ಭಾರತ ದೇಶ 40 ದಿನ ಲಾಕ್ಡೌನ್ ಅನ್ನಾಯ್ತು, ದೊಂಬಿ ಇಲ್ಲ, ಗಲಾಟೆ ಇಲ್ಲ, ಶಿಸ್ತಿನಲ್ಲಿ ನಡೆದಿದೆ ಎಲ್ಲವುದು. ಹೂಡಿಕೆ ಮಾಡೋರಿಗೆ ಇದು ಬಹಳ ಪ್ರಾಮುಖ್ಯ. ಭಾರತ ದೇಶ ವೋಲಟೈಲ್ ದೇಶ ಅಲ್ಲ. ಈ ಹಿನ್ನೆಲೆಯಲ್ಲಿ ಬಹುರಾಷ್ಟ್ರೀಯ ವಿದೇಶಿ ಕಂಪನಿಗಳಿಗೆ ಹೂಡಿಕೆ ಮಾಡಲಿಕ್ಕೆ ಭಾರತ ಪ್ರಶಸ್ತ ಅಂತ ಅನಿಸಿದೆ, ಇದರಲ್ಲಿ ಆಶ್ಚರ್ಯ ಇಲ್ಲ. ನನ್ನ ಪ್ರಕಾರ ಇಂಡಿಯಾ ಇಸ್ ಬೆಸ್ಟ್ ಸೂಟೆಡ್ ಟು ಟೇಕ್ ಅಡ್ವಾಂಟೇಜ್ ಆಫ್ ದಿ ಸಿಚುವೇಶನ್. ಈ ಪ್ರಮಾಣದಲ್ಲಿ ಬಂದ್ರೆ ಅವರಿಗೆ ಬೇಕಾದಂತಹ ಹ್ಯೂಮನ್ ರಿಸೋರ್ಸ್, ಸ್ಕಿಲ್ಡ್ ಹ್ಯೂಮನ್ ರಿಸೋರ್ಸ್ ಸಿಗುತ್ತಾ, ಅದಕ್ಕೆ ಬರ್ತಿದ್ದೀನಿ. ಆದ್ರಿಂದ ಪ್ರಮುಖವಾಗಿ ಅಮೆರಿಕ ಆಧಾರಿತ ಬಹುರಾಷ್ಟ್ರೀಯ ಕಂಪನಿಗಳು ಭಾರತದಲ್ಲಿ ಹೆಚ್ಚಿನ ತಂತ್ರಜ್ಞಾನ ಆಧಾರಿತ ಪ್ರಾಡಕ್ಟ್ಸ್ ಗಳ ಉತ್ಪಾದನೆ ಬಗ್ಗೆ, ಅಂದ್ರೆ ಲಿಥಿಯಂ ಡ್ರೈ ಸೆಲ್ ಬ್ಯಾಟರೀಸ್, ಸೆಮಿ ಕಂಡಕ್ಟರ್ ಫ್ಯಾಬ್ರಿಕೇಶನ್ಸ್, ಫೋಟೋವಾಲ್ಟಿಕ್ ಸೆಲ್ಸ್, ಇವುಗಳನ್ನ ಅಪಾರ ಪ್ರಮಾಣದಲ್ಲಿ ಮ್ಯಾಸಿವ್ ಸ್ಕೇಲ್ ನಲ್ಲಿ ಉತ್ಪಾದನೆ ಬಗ್ಗೆ ಸರ್ಕಾರದೊಂದಿಗೆ, ಕೇಂದ್ರ ಸರ್ಕಾರದೊಂದಿಗೆ ಚರ್ಚೆ ಮಾಡ್ತಿದೆ. ಇದರೊಂದಿಗೆ ಭಾರತ ಗ್ಲೋಬಲ್ ಸಪ್ಲೈ ಚೈನ್ ನ ಒಂದು ಭಾಗವಾಗಲಿಕ್ಕೆ ಅಮೆರಿಕದಿಂದಾಗಿ ಭಾರತಕ್ಕೆ ಒಂದು ಉತ್ತಮ ಅವಕಾಶ ದೊರೆಯುವ ಸಾಧ್ಯತೆ ನಿಚ್ಚಳವಾಗಿದೆ, ಆಲ್ಮೋಸ್ಟ್ ಸರ್ಟನ್ ಅನ್ಸುತ್ತೆ. ಈ 2 ಕ್ಷೇತ್ರ, ಇದು ಕೇವಲ ಎಲೆಕ್ಟ್ರಾನಿಕ್ ಕ್ಷೇತ್ರ ಅಂತ ಮಾತ್ರ ತಿಳ್ಕೊಂಬೇಡಿ, ಆಟೋಮೊಬೈಲ್ಸ್, ಸಿದ್ಧ ಉಡುಪುಗಳು, ಔಷಧಿ ಕ್ಷೇತ್ರಗಳು, ಇವೆಲ್ಲ ಲೋ ಹ್ಯಾಂಗಿಂಗ್ ಫ್ರೂಟ್ಸ್. ಔಷಧಿ ಕ್ಷೇತ್ರದಲ್ಲಿ ಭಾರತ ಫಾರ್ಮಸಿ ಆಫ್ ದ ವರ್ಲ್ಡ್ ಎಂದೇ ಪ್ರಸಿದ್ಧ ಆಗಿದೆ ಅಲ್ವಾ. ಕಳೆದ ವಾರ ಈ ಮೋದಿ ಸರ್ಕಾರ COVID-19 ಬಿಕ್ಕಟ್ಟನ್ನ ಒಂದು ಆಪರ್ಚುನಿಟಿ, ಅಂದ್ರೆ ಅವಕಾಶ ಅಂತ ಉಪಯೋಗಿಸ್ಕೊಳ್ಬೇಕು, ಹೇಗೆ ಉಪಯೋಗಿಸ್ಕೊಳ್ಬೇಕು ವಿಚಾರದ ಬಗ್ಗೆ ಒಂದು ಮ್ಯಾರಥಾನ್ ಕ್ಯಾಬಿನೆಟ್ ಮೀಟಿಂಗ್ ನಡೆಸಿದೆ. ಬ್ಯೂಟಿ ಏನ್ ಗೊತ್ತಾ, ಸರ್ಕಾರ ಹೊಸದಾಗಿ ಸ್ಪೆಷಲ್ ಎಕನಾಮಿಕ್ ಝೋನ್, ಎಕ್ಸ್ಪೋರ್ಟ್ ಪ್ರೊಸೆಸಿಂಗ್ ಝೋನ್ ಅಂತ ಸಮಯ ಕಳೆಯುವ ಬದಲು ಪ್ಲಗ್ ಅಂಡ್ ಪ್ಲೇ ಇನ್ಫ್ರಾಸ್ಟ್ರಕ್ಚರ್, ಅಂದ್ರೆ ಇರುವಂತಹ ಎಕ್ಸಿಸ್ಟಿಂಗ್ ಇರುವಂತಹ ಕೈಗಾರಿಕಾ ಎಸ್ಟೇಟ್ ಗಳನ್ನ ಆರಂಭ ಮಾಡ್ಲಿಕ್ಕೆ ಅವಕಾಶ ಮಾಡೋ ತರ ಉಪಯೋಗಿಸ್ಕೊಳ್ಬಿಡೋದು. ಅಲ್ಲಿ ಹೇಗಿದ್ರು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಬಿಲ್ಡಿಂಗು ಇರುತ್ತೆ, ಅದರಲ್ಲಿ ಅವರು ಮಿಷನರಿ ಹಾಕೊಂಡು ಸ್ಟಾರ್ಟ್ ಮಾಡೋದು ಅಂತ. ಇದರಿಂದ ಇನ್ಫ್ರಾಸ್ಟ್ರಕ್ಚರ್ ತಯಾರು ಮಾಡ್ಲಿಕ್ಕೆ ಕಾಲಹರಣ, ವರ್ಷಾನುಗಟ್ಲೆ ಕಾಲಹರಣ ಆಗೋದಿಲ್ಲ ಅಂತ. ಇವೆಲ್ಲ ಭಾರತಕ್ಕೆ ಒನ್ಸ್ ಇನ್ ಅ ಜನರೇಷನ್ ಆಪರ್ಚುನಿಟಿ, ಅಂದ್ರೆ ಒಂದು ಪೀಳಿಗೆಗೆ ಒಮ್ಮೆ ಮಾತ್ರ ದೊರೆಯೋ ಅವಕಾಶ ಇದು. ಕೇಂದ್ರ ಸರ್ಕಾರ ವಿಶ್ವ ಮಟ್ಟದಲ್ಲಿ ಅನುಕೂಲ ಆಗ್ಲಿ ಅಂತ ಹೇಳಿ ತೆರಿಗೆ ದರವನ್ನ 16% ಇಳಿಸಿದೆ. ನಮ್ಮ ಪಕ್ಕದಲ್ಲಿರೋ ಸಿಂಗಾಪುರ್ ಅಲ್ಲಿ 18% ತೆರಿಗೆ ದರ ಇದೆ. ಭಾರತ ಇದಕ್ಕೆಲ್ಲ ಅನುಕೂಲ ಆಗ್ಲಿ ಅಂತ ತೆರಿಗೆ ದರವನ್ನು ಇಳಿಸಿದೆ. ಅಷ್ಟೇ ಅಲ್ಲ, October 1, 2019 ಈ ಟ್ಯಾಕ್ಸ್ ದರ ಜಾರಿಗೆ ಬಂದಿದೆ. ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ತಂತ್ರಜ್ಞಾನದಲ್ಲಿ ಪಾಂಡಿತ್ಯ ಇರೋ ಹೆಚ್ಚು ಜನರು, ಅಂದ್ರೆ ಲಕ್ಷಾಂತರ ಜನ ಒಂದೇ ಕಡೆ ರೀಸನಬಲ್ ವೇತನದಲ್ಲಿ ದೊರೆಯುವ ದೇಶ ಅಂತ ಇದ್ರೆ ಅದು ಭಾರತ ದೇಶ ಮಾತ್ರ. ಇದರೊಂದಿಗೆ ಈ ಸ್ಪೇರ್ ಪಾರ್ಟ್ಸ್ಗೋಸ್ಕರ ಚೀನಾವನ್ನೇ ಅವಲಂಬಿಸಿರುವಂತಹ ಭಾರತದ ಬಹಳಷ್ಟು ಆಟೋಮೊಬೈಲ್ ಸಂಸ್ಥೆಗಳು
ತುಂಬಾ ತೊಂದರೆಗೆ ಒಳಗಾಗಿ ಈಗ ಮೇಕ್ ಇನ್ ಇಂಡಿಯಾ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದ್ದಾರೆ. ಇದೆಲ್ಲ ಎರಡು ಮೂರು ತಿಂಗಳಲ್ಲಿ ಆಗಲ್ಲ, ಆರು ತಿಂಗಳು ಒಂದು ವರ್ಷದಲ್ಲಿ ಇವೆಲ್ಲ ಪರಿಣಾಮ ಬರುತ್ತೆ. ಇವೆಲ್ಲವುದರ ಪರಿಣಾಮ ಏನು ಅಂತ ಕೇಳ್ತೀರಾ? ಭಾರತದಲ್ಲಿ ಹೆಚ್ಚಿನ ವೇತನದ ಲಕ್ಷಾಂತರ, ಒಂದೆರಡು ಲಕ್ಷ ಅಲ್ಲ, ಮಿಲಿಯನ್ಸ್ ನಲ್ಲಿ ಜಾಬ್ಸ್ ಕ್ರಿಯೇಟ್ ಆಗೋದ್ರಲ್ಲಿ ಸಂಶಯ ಇಲ್ಲ. ಇದರಿಂದಾಗಿ ಒಂದು ಭಾರತ ದೇಶದಲ್ಲಿ ಅಭಿವೃದ್ಧಿಯ ಒಂದು ಹೊಸ ಪರ್ವವೇ ಆರಂಭ ಆಗುತ್ತೆ. ಈ ಅಭಿವೃದ್ಧಿಯಿಂದಾಗಿ ತೆರಿಗೆ ಸಂಗ್ರಹಣೆಯಲ್ಲಿ ಅಪಾರ ಹೆಚ್ಚಳ, ಅದನ್ನು ದುರ್ಬಲ ವರ್ಗದವರ ಏಳಿಗೆಗೆ ಸರ್ಕಾರ ಉಪಯೋಗಿಸಬಹುದು. 85 ಕೋಟಿ ಯುವ ಪೀಳಿಗೆ ಇರೋ ಈ ಭಾರತ ದೇಶಕ್ಕೆ ನನ್ನ ಪ್ರಕಾರ ಇದು ಒಂದು ಸುವರ್ಣ ಅವಕಾಶ. ಹೆಗಡೆಯವರೇ, ಇಡೀ ಜಗತ್ತಿಗೆ ಚೀನಾದ ಬದಲು ಭಾರತ ಅಂದ್ರೆ ಆಲ್ಟರ್ನೇಟಿವ್ ಆಪ್ಷನ್, ಪರ್ಯಾಯ ಆಯ್ಕೆಯಾಗಿ ಭಾರತ ಹೋಗುವ ಸಾಧ್ಯತೆ ನನ್ನ ಪ್ರಕಾರ ನಿಚ್ಚಳವಾಗಿದೆ. ಭಾರತಕ್ಕೆ ಆಗಿರುವಂತಹ ವಿಶೇಷವಾದ ಅವಕಾಶವನ್ನು ಹೇಳಿದ್ರೆ ಅದರ ಸಂಗಡ ಭಾರತೀಯರಲ್ಲಿ ಇರಬಹುದಾದ ಕೌಶಲ್ಯದಿಂದಾಗಿ ನಾವು ಜಾಗತಿಕ ಮಾರುಕಟ್ಟೆಯಲ್ಲಿ ಪ್ರಸ್ತುತರಾಗುವ ಅವಕಾಶವೂ ಇದೆಯಾ? ಹೇಳದ್ನಲ್ಲ, ನಮ್ಮ ದೇಶದಲ್ಲಿ ಸ್ಕಿಲ್ಸ್ ಅಂದ್ರೆ ಪರ್ಟಿಕ್ಯುಲರ್ಲಿ ಇವಾಗಿರುವಂತಹದ್ದು ಫಾರ್ಮಸ್ಯೂಟಿಕಲ್ಸ್, ಔಷಧಿ ಕ್ಷೇತ್ರಗಳನ್ನ ತಗೊಳ್ಳಿ. ನಾವು ಫಾರ್ಮಸಿ ಅಂದ್ರೆ ಟಾಪ್ ಫಾರ್ಮಸಿಸ್ಟ್ ಇರುವಂತಹದ್ದು ಭಾರತ ದೇಶದಲ್ಲಿ ಸ್ಕಿಲ್ಸ್. ನಾನು ಇನ್ನೊಂದು ಹೇಳಿದೆ, ಇಂಜಿನಿಯರ್ಸ್ ಟೆಕ್ ಪೂಲ್ಸ್ ಅಂತ ನಾನು ಹೇಳಿದೆ. ಬೆಂಗಳೂರಿನಲ್ಲಿ ಇವತ್ತು ಬೇಕು ಅಂದ್ರೆ ನಿಮ್ಗೆ 2 ಲಕ್ಷ ನಿಮ್ಗೆ ಇಂಜಿನಿಯರ್ಸ್ ಸಿಗ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಸಿಗ್ತಾರೆ. ಹಾರ್ಡ್ವೇರ್ ನಲ್ಲಿ 3 ಲಕ್ಷ ಸಿಗ್ತಾರೆ. ಈ ವಿಯೆಟ್ನಾಂ ಅಲ್ಲಿ ಸಿಗ್ತಾರ, ಬಾಂಗ್ಲಾದೇಶದಲ್ಲಿ ಸಿಗ್ತಾರ, ಫಿಲಿಪೈನ್ಸ್ ಅಲ್ಲಿ ಸಿಗ್ತಾರ. ಈ ಎಲ್ಲ ಸ್ಕಿಲ್ಸ್ ಏನಿದೆ ಇವರು ಎಲ್ಲರಿಗೂ ಸಹ ಅದು. ನಾನು ಅದಕ್ಕೆ ಹೇಳಿದ್ದು, ಫಾರ್ಮಸಿ ಕ್ಷೇತ್ರ ಮಾತ್ರ ಅಲ್ಲ, ಟೆಕ್ನಾಲಜಿ ಕ್ಷೇತ್ರ ಮಾತ್ರ ಅಲ್ಲ, ಇದು ಒಂದು ಸಲ ಆರಂಭ ಆದ್ರ ಮೇಲೆ ದೆನ್ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಹರಡ್ಕೊಳ್ಳುತ್ತೆ. ಇಟ್ ಈಸ್ ಜಸ್ಟ್ ದ ಮ್ಯಾಟರ್ ಆಫ್ ದ ಟೈಮ್. ಇಟ್ ವಿಲ್, ನನ್ನ ಪ್ರಕಾರ ಇದು ಆರಂಭ ಆಗುವಂತಹದ್ದು ಗ್ಲೋಬಲ್ ವ್ಯಾಲ್ಯೂ ಚೈನ್, ಅದರ ಜೊತೆಯಲ್ಲಿ ಅಮೆರಿಕದ ಟೆಕ್ನಾಲಜಿ ಬೇಸ್ಡ್ ಕಂಪನಿಗಳು ಭಾರತದಲ್ಲಿ ಅವರ ಉತ್ಪಾದನೆಯನ್ನ ಶಿಫ್ಟ್ ಮಾಡೋದ್ರಿಂದ, ಚೀನಾದಿಂದ ಭಾರತಕ್ಕೆ ಶಿಫ್ಟ್ ಮಾಡೋದ್ರಿಂದ ಆರಂಭ ಆಗುತ್ತೆ. ಅದಾದ ನಂತರ ಇಮ್ಮಿಡಿಯೇಟ್ ಆಗಿ ಫಾರ್ಮಸಿ ಕ್ಷೇತ್ರಕ್ಕೆ ಬರುತ್ತೆ, ದೆನ್ ಉಳಿದ ಎಲ್ಲ ಕ್ಷೇತ್ರಗಳಿಗೂ ಹರಡುತ್ತೆ. ಈ ತರಹನೇ ನಡೆಯುವಂತಹದ್ದು. ನಮ್ಮಲ್ಲಿ ಇರೋ ಸ್ಕಿಲ್ಗಳಿಗೆ ಒಳ್ಳೆ ಅವಕಾಶ ಇದೆ, ಪರ್ಟಿಕ್ಯುಲರ್ಲಿ ಮೆಡಿಕಲ್. ನಮ್ಮ ಡಾಕ್ಟರ್ಸ್ ಇರ್ಬೋದು, ನರ್ಸಸ್ ಇರ್ಬೋದು, ಇಡೀ ಜಗತ್ತಿಗೆ, ದ ವರ್ಲ್ಡ್ ಈಸ್ ಗೆಟಿಂಗ್ ಏಜ್ಡ್. ಭಾರತ ದೇಶ ಇನ್ನೊಂದು 5-6 ವರ್ಷದಲ್ಲಿ ಸುಮಾರು 2.5 ಕೋಟಿ ಈ ನಿಮ್ಗೆ ಡಾಕ್ಟರ್ಸ್ ಬೇಕು, ನರ್ಸಸ್ ಬೇಕು, ಪ್ಯಾರಾಮೆಡಿಕಲ್ ಸ್ಟಾಫ್ ಬೇಕು. ಭಾರತ ದೇಶ ಇವತ್ತು ವಿ ಹ್ಯಾವ್ ಬಿಕಮ್ ವೆರಿ ಪಾಪ್ಯುಲರ್. ಭಾರತ ದೇಶ ಇವೆಲ್ಲವನ್ನ ಕೊಡೋ ಸಾಧ್ಯತೆ ಇದೆ. ನನ್ನ ಪ್ರಕಾರ ಹೆಚ್ಚು ಅಂದ್ರೆ 10 ವರ್ಷದಲ್ಲಿ ಭಾರತ ಒಂದು ಸುಭಿಕ್ಷ ರಾಷ್ಟ್ರವಾಗಿ ಹೊರಹೊಮ್ಮುತ್ತೆ. ಪರ್ಟಿಕ್ಯುಲರ್ಲಿ ಈ ಮೋದಿ ನೇತೃತ್ವದ ಸರ್ಕಾರ ಈ ಮಟ್ಟದಲ್ಲಿ ಕಾರ್ಯೋನ್ಮುಖ ಆಗಿರೋದು ನನ್ನ ಒಂದು ಆಶಾಭಾವನೆಯನ್ನ ಇಮ್ಮಡಿಗೊಳಿಸುತ್ತೆ. ಒಂದು ಆತಂಕದ ಸಂದರ್ಭದಲ್ಲಿ ಕೂಡ ಬಹಳ ವಿಶ್ವಾಸದ ಅವಕಾಶದ ಮಾತುಗಳನ್ನ ಹೇಳಿದಿರಿ. ನಮ್ಮೆಲ್ಲ ಕೇಳುಗರಿಗೆ ಬಹಳ ಸಂತೋಷ ಆಗುವಂತಹ ಸಂಗತಿ ಇದು. ಆ ಕಾರಣದಿಂದ ಭವಿಷ್ಯದಲ್ಲಿ ಭರವಸೆ ಇಡೋಣ. ಕಳೆದ 5 ದಿನಗಳಿಂದ ನಿರಂತರವಾಗಿ ನಮಗೆ ಆರ್ಥಿಕ ತಲ್ಲಣಗಳ ಕುರಿತು ಹೇಳ್ತಾ ಕೊನೆಯಲ್ಲಿ ಆಶಾವಾದದಲ್ಲಿ ಇದನ್ನ ಮುಗಿಸಿದಿರಿ. ನಿಮಗೆ ಆಕಾಶವಾಣಿ ಪರವಾಗಿ, ಎಲ್ಲ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ ಭಟ್ರೆ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.